ಒಂದು ಇಂಥ ಘಟನೆಗಳು ನಡೆದಾಗ ಶಿವಮೊಗ್ಗ ಭದ್ರಾವತಿಯದ್ದು ರಾಜಕೀಯ ನಾಯಕರು ಬರೀ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗುತ್ತಾರೆ ನೋಡಿ ಸಿ ಟಿ ರವಿ ತೀವ್ರ ಖಂಡನೆ ನಿಮ್ದೇ ಸರ್ಕಾರ ಯಾರ ಖಂಡಿಸ್ತೀರಾ ನೀವು ಸಾವರ್ಕರ್ಗೆ ಕೆಲವು ಮತೀಯವಾದಿಗಳು ಅವಮಾನ ಮಾಡಿದ್ದಾರೆ ಸಾವರ್ಕರ್ ನೆಪ ಮಾಡಿಕೊಂಡು ಮತೀಯವಾದಿಗಳು ಭಾರತೀಯತೆಯನ್ನು ವಿರೋಧಿಸ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ನ ಕುಮ್ಮಕ್ಕಿ ನೋಡಿ ಆರೋಪ ಕಾಂಗ್ರೆಸ್ ಮೇಲೆ ಕೆಲವು ಐ ಟಿ ಸೆಲ್ಗಳು ಸ್ಲೀಪರ್ ಸೆಲ್ಗಳಾಗಿವೆ ಅವರ ಆರೋಪ ಮುಸ್ಲಿಮರು ಗೂಂಡಾಗಳ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಗಾಂಧೀಜಿ ಹೇಳಿದ್ರು ಅದಿಗ್ ನಿಜ ಆಗ್ತಾ ಇದೆ ಸ್ವಾತಂತ್ರ್ಯ ನಂತರವೂ ಇದನ್ನು ಮುಂದುವರಿಯೋದಕ್ಕೆ ಬಿಟ್ಟರೆ ಕಷ್ಟ ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಈಗ ಮತೀಯ ಶಕ್ತಿಗಳು ಸಾವರ್ಕರ್ ಅವರನ್ನು ವಿರೋಧಿಸ್ತಿರೋದನ್ನ ನೋಡಿದ್ರೆ ಸಾವರ್ಕರ್ ಅವರಿಗೊಂದು ನೆಪ ಸಾವರ್ಕರ್ ಅವರಿಗೊಂದು ನೆಪ ಮಾತ್ರ ಅವರ ವಿರೋಧ ಇರೋದು ಭಾರತೀಯತೆಗೆ ಭಾರತೀಯತೆಯನ್ನು ಪ್ರತಿನಿಧಿಸಿದ್ದು ಸಾವರ್ಕರ್ ಅದಕ್ಕಾಗಿ ಭಾರತೀಯತೆಯನ್ನು ವಿರೋಧಿಸುವುದನ್ನು ಸಾವರ್ಕರ್ ಅವರನ್ನ ನೆಪ ಮಾಡಿಕೊಂಡು ವಿರೋಧಿಸ್ತಾ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ಸಿನ ಕೆಲವು ನಾಯಕರು ಕುಮ್ಮಕ್ಕು ಕೊಡ್ತಿರೋದು ದುರದೃಷ್ಟಕರ ಸಂಗತಿ ದೇಶದ ಉದ್ದಗಲಕ್ಕೆ ನಡೀತಿರುವ ಘಟನೆಗಳು ಶಿವಮೊಗ್ಗದಲ್ಲಿ ಕಳೆದ ನಾಲ್ಕು ತಿಂಗಳನ್ನ ಘಟನೆಯನ್ನೇ ಆಧಾರವಾಗಿ ಇಟ್ಕೊಂಡು ನೋಡಿದ್ರೆ ಐದು ಜನರ ಮೇಲೆ ಚಾಕು ಇರ್ತಾ ಮಾಡಿದ್ದಾರೆ ಒಬ್ಬನ ಹತ್ಯೆ ಆಗಿದೆ ಇದು ಲಘುವಾಗಿ ಪರಿಗಣಿಸುವ ಸಂಗತಿ ಅಲ್ಲ ಅದಕ್ಕಾಗಿ ಬಿಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ ಸಾವರ್ಕರ್ನ ವಿರೋಧಿಸುವ ನೆಪದಲ್ಲಿ ವಿದ್ರೋಹದ ಚಟುವಟಿಕೆ ನಡೆಸ್ತಿರ್ತಕ್ಕಂಥ ಮತೀಯವಾದಿ ಶಕ್ತಿಗಳನ್ನ ಮಟ್ಟ ಹಾಕುವ ಕೆಲಸವನ್ನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಆಗ್ರಹಿಸ್ತೀರಾ ಯಾರಿಗ ಆಗ್ರಹಿಸ್ತೀರಾ ನಿಮ್ಮದೇ ಸರ್ಕಾರ ನಿಮ್ಮ ಸರ್ಕಾರಕ್ಕೇನೆ ನೀವು ಆಗ್ರಹ ಮಾಡಬೇಕು ಕಾಂಗ್ರೆಸ್ ಮೇಲಿನ ಆರೋಪ ಬೇರೆ ವಿಚಾರ ಬಟ್ ನೀವು ಬಿ ಜೆ ಪಿ ಲೀಡರ್ಗಳೇ ನಿಂತ್ಕೊಂಡು ನಾನು ಹಂಗಾಗಬೇಕು ಅಂತ ಆಗ್ರಹಿಸ್ತೀನಿ ಹಿಂಗೆ ಆಗಬೇಕು ಅಂತ ಆಗ್ರಹಿಸ್ತೀನಿ ಅಂತಂದರೆ ಯಾರನ್ನ ಆಗ್ರಹಿಸ್ತೀರಾ ನೀವೇ ಉತ್ತರ ಕೊಡಬೇಕಾದವರು ರಾಜ್ಯದ ಜನಕ್ಕೆ ಉತ್ತರ ಕೊಡಬೇಕಾದವರು ನೀವು ನಾನು ಘಟನೆ ಖಂಡಿಸ್ತೀನಿ ಹೌದು ಖಂಡಿಸ್ತೀರಾ ಬಟ್ ವಾಟ್ ನೆಕ್ಸ್ಟ್ ನೋಡಿ ಭದ್ರಾವತಿನಲ್ಲಿ ಇವತ್ತೊಂದು ಚೂರಿ ಇರಿತ ಆಗಿದೆಯಲ್ಲ ಆ ಭದ್ರಾವತಿ ಚೂರಿ ಇರಿತದ ಆರೋಪಿಯನ್ನು ಚೂರಿ ಇರಿತಕ್ಕೆ ಒಳಗಾದವನೇ ಹೇಳಿದಾನೆ ಯಾರು ಮಾಡಿದ್ದಾರೆ ಅಂತನ್ಬಿಟ್ಟು ಮುಬಾರಕ್ ಹಾಗೂ ಆತನ ಮೂವರು ಸ್ನೇಹಿತರು ಅಂತ ಅವನು ಅಲ್ಲೇ ಓಡಾಡ್ತಿದ್ದಂತೆ ಬೆಳಗ್ಗೆಯಿಂದ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿಲ್ಲ ಇಲ್ಲಿ ತನಕ ಕಂಪ್ಲೇಂಟ್ ಆಗಿದೆ ಎಫ್ ಐ ಆರ್ ಆಗಿದೆ ಆಮೇಲೆ ಚೂರಿ ಇರಿತಕ್ಕೆ ಒಳಗಾದವನೇ ಹೇಳಿದ್ದಾನೆ ಮುಬಾರಕ್ ನನ್ನ ಮೇಲೆ ಅಟ್ಯಾಕ್ ಮಾಡಿರೋದು ಅಂತ ಇಷ್ಟೆಲ್ಲ ಸಾಕ್ಷಿ ಇದ್ದರೂ ಕೂಡ ನೀವು ಅವನನ್ನು ಅಟ್ಯಾಕ್ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಇಷ್ಟೋ ತನಕ ಕಾಯ್ಕೊಂಡು ಕೂತಿರ್ತಾನ ಅವನು ಮನೆಯಲ್ಲಿ ಪೊಲೀಸರು ಬರಲಿ ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ಅಂತ ಎಸ್ಕೇಪ್ ಆಗಿರ್ತಾನೆ ಆಮೇಲೆ ಪೊಲೀಸರು ದಿನ ಒಂದೊಂದು ರೀಸನ್ ಹೇಳೋದು ಇಲ್ಲ ಹುಡುಕ್ತಾ ಇದ್ದೀವಿ ತಂಡಗಳನ್ನ ರಚನೆ ಮಾಡಿದ್ದೀವಿ ಆ ಕಡೆಗೊಂದು ಟೀಮು ಈ ಕಡೆಗೊಂದು ಟೀಮು ಮೇಲಕ್ಕೊಂದು ಟೀಮ್ ಕೆಳಕ್ಕೊಂದು ಟೀಮ್ ಕಳಿಸಿದ್ದೀವಿ ಅಂತ ಬರ್ರೀ ಕಾರಣ ಬರ್ರೀ ಕಾರಣ ಕೈಗೆ ಸಿಕ್ಕದವನ್ನ ಬಿಟ್ಬಿಟ್ಟು ನೀವು ಆಮೇಲೆ ಹುಡುಕ್ತೀವಿ ಅಂದರೆ ಇದು ಕಠಿಣ ಕ್ರಮ ಅಂತ ಯಾವಾಗಲೂ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳ್ತಾರಲ್ಲ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತ ಸಿ ಟಿ ಹೇಳಿದ್ರೆ ಸಿ ಟಿ ರವಿ ಹೇಳಿದ್ರಲ್ಲ ಮೊದಲು ಅಲ್ಲೇ ಡ್ರಾ ಮಾಡಿ ಬಹುಮಾನ ಆಮೇಲೆ ಕೊಡೋರಂತೆ